ಈಗಾಗಲೇ 3 ವರ್ಷದಿಂದ ಪಕ್ಷ ಬಿಟ್ಟೋದ್ರು, 3 ವರ್ಷದಿಂದ ಪಕ್ಷ ಬಿಟ್ಟೋದ್ರು ಅಂತ ಅವ್ರನ್ನ ಇವತ್ತು ಮುಖ್ಯಮಂತ್ರಿ ಅಂತ ಕರ್ಕೊಂಡೋಗಿ, ಎಂತ ಹತಾಶೆ ಇದು. ಯಾರು ಹೊಸಬ್ರು ಅವ್ರೇನ್ರಿ ಅಣ್ಣ, ಇದಾರ ಹೊಸಬ್ರು ಅಲ್ಲ ನಾವು ಅಲ್ಲಿ ಹೋದವ್ರು ಮಾತ್ರ ಒಕ್ಕಲಿಗೆ ಲೀಡ್ರಂತೆ. ಪಾಪ ಇವ್ರ್ಯಾರು ಒಕ್ಕಲಿಗೆ ಲೀಡ್ರ್ ಅದಂತೆ, ಇವ್ಯಾರು ಒಕ್ಕಲಿಗೆ ಸಮಾಜ ಲೀಡ್ರ್ ಇಲ್ಲಂತೆ, ಅಲ್ಲಿ ಹೋದವ್ರು ಮಾತ್ರ ಒಕ್ಕಲಿಗಿರಂತೆ. ಅದಕ್ಕೆ ತೋರ್ಸೋಣ ಅಂತ ಕರ್ಸಿದೀನಿ ಇವತ್ತು. ಸೊ ಅದಕ್ಕೋಸ್ಕರ ಪುಣ್ಯಾತ್ಮರಿಗೆ ಹೇಳಕ್ ಬಯಸೋದಿಷ್ಟೇ, ನಿನ್ನ ತೋರಿ ಫೋಟೋ ತೆಗಿಬಾರ್ದು ಇವತ್ತು. ಪಾಪ ಯಾರೋ ಒಂದು 4 ಜನ ಹೋಗೋರು ಅಲ್ಲಿಗೆ, ಚಿಕ್ಕ ಹುಡುಗರು ಬೇರೆ ಒಂದು ಜನ ಹೋಗೋರು, ಚಿಕ್ಕ ಹುಡುಗರು ಬಿಡಿ ಯಾರೋ ಹೋಗೋರು. ಪಾಪ ಇನ್ನು ಮೀಸೆ ಬಂದಿಲ್ಲ ಅವ್ರಿಗೆ ಕೆಲವರಿಗೆ. ಒಂದ್ ನಿಮಿಷ ಅಲ್ಲಿ ಪಾಪ ಮುಖ್ಯಮಂತ್ರಿ ತ ಕರ್ಕೊಂಡು ಹೋಗ್ತಾರೆ. ಅದನ್ನ ಯಾವ ರೀತಿ ಬಿಂಬಿಸೋದು, ಗೌರಿ ಶಂಕರ್ ಅಲ್ಲಿ ಇದರಲ್ಲಿ ಗ್ರಾಮಾಂತರ ಜೆ ಡಿ ಎಸ್ ಇದೆ ಅಂತ ಈ ಮಾಧ್ಯಮದವ್ರು ಪಾಪ ಗೊತ್ತಿಲ್ಲ. ಅವ್ರಿಗೆ ಏನ್ ತರ ಬರೋ ಗೊತ್ತಿಲ್ಲ ಪಾಪ. ಗುಣಾತ್ಮರಿಗೆ ಏನ್ ಬರೀತಾರೆ, ಅವ್ನ ಯಾರು ಹಾಕಿದ ಕೇಳ್ತಿದ್ದೆ, ಎಲ್ಲ ಗುಡಿಸ್ಬಿಟ್ರು ಅಂತ ಖಾಲಿ ಇದೆ ಜೆ ಡಿ ಎಸ್ ಮನೆ. ಬಂದ್ ನೋಡ್ರಪ್ಪ, ಕೇವಲ 24 ಗಂಟೆ ಮೀಟಿಂಗ್ ಕರೆದಿರೋ ಮೀಟಿಂಗ್ ನೋಡಿದ್ರೆ ಈ ತರ ಈ ನೆಲಾರ ನಾವು 24 ದಿವಸ ಟೈಮ್ ತಗೊಂಡು ಮೀಟಿಂಗ್ ಮಾಡಿದ್ರೆ ನಿಮ್ಮ ಪಕ್ಷ ಗುಡಿಸ್ಬಿಡ್ತಾರೆ, ನಮ್ಮ ಕಾರ್ಯಕರ್ತರು ಗುಡಿಸ್ಬಿಡ್ತಾರೆ. ಗಿಮಿಕ್ ಮಾಡೋದು ಬೇಡ ನಮ್ಮ ಹತ್ರ. ನೋಡಪ್ಪ ಮಾಜಿ ಶಾಸಕರೇ, ದಯವಿಟ್ಟು ನಿಮ್ಮ ಗಿಮಿಕ್ ಇಂದ ಯಾರೋ ಕೈಲಾಗದವ್ತ ಮಾಡ್ಕರಿ ಬಿಟ್ರೆ ಗೌರಿ ಶಂಕರ್ ತವ ನೆಡ್ಸ್ಬೇಡಿ, ನೆಡ್ಸಕ್ ಬಿಡೋದಿಲ್ಲ. ಯಾಕಂದ್ರೆ ಇವತ್ತು ಆ ಮುಖ್ಯಮಂತ್ರಿ ಕೊಡಪ್ಪ ಫೋಟೋದು ಮಾಧ್ಯಮ ನೋಡ್ಕೊಳ್ಳಿ. ಆಗ್ಲಿ ಪಕ್ಷ ಬಿಟ್ಟು 3 ವರ್ಷ ಆಗಿಲ್ವಣ್ಣ ನೋಡಿ ಸರ್, ಇವತ್ತು ಸೇರ್ಪಡಾಗಿತ್ತೀಯಪ್ಪ, ಇವತ್ತು ಸೇರ್ಪಡಾಗಿತ್ತೀ ಪಾಪ ಈ ಪುಣ್ಯಾತ್ಮ. ಈ ಪುಣ್ಯಾತ್ಮ ಇವತ್ತು ಸೇರ್ಪಡೆ ಆಗಿರುವಂಥದ್ದು ನೋಡಿ, ಇವರು ಇವ್ರಾಗ್ಲೇ ಪಕ್ಷ ಬಿಟ್ಟು 3 ವರ್ಷ ಆಗಿದೆ ಡೇಟ್ ನೋಡಿ. ಪಾಪ ಇನ್ನೊಂದು ಯಾರು ಮೇಲೆ ಇದಲ್ಲ ಪುಣ್ಯಾತ್ಮ, ಅವರು ಅಷ್ಟೇ, ಅವರೆಲ್ಲ ಪಕ್ಷ ಬಿಟ್ಟು 3 ವರ್ಷ ಆಗೈತೆ. ಇವತ್ತು ಅವರನ್ನ ಇವತ್ತು ಅದಂತೂ ಉಳಿಯತ್ತೆ ಅದು ತೆಗೆ ಫೋಟೋ, ಇವತ್ತು ಅದು ತೆಗೆ ಅದನ್ನ. ಇವತ್ತೇನ್ ನಿಮಿಷ ಕೊಟ್ಟವ್ರೆ, ಇಲ್ಲ ಜೆ ಡಿ ಎಸ್ ಗುಡಿಸ್ಬಿಟ್ರು, ಇಲ್ಲ ಯಾರು ಅಲ್ಲಿ ಒಕ್ಕಲಿಗ ಸಮಾಜದವರು ಅಂತೇಳಿ ಬನ್ನಿ ಸರ್ ನೋಡಿ ಸ್ವಾಮಿ. ಇವರೆಲ್ಲ ನೋಡಿ, ಈ ಪುಣ್ಯಾತ್ಮರು ಇಲ್ಲಿದಾರಲ್ಲ, ಇವರೆಲ್ಲ ಇವರೆಲ್ಲ 3 ವರ್ಷದ ಮುಂಚೆ ಪಕ್ಷ ಬಿಟ್ಟು ಹೋಗಿರೋ ನಮ್ಮಲ್ಲಿ. ಅದು ಇದೆ 3 ಇಯರ್ಸ್ ಬ್ಯಾಕ್ ನಮ್ಗೆ ಬಿಟ್ಟೋದ್ರು ಸರ್ಕಾರ ಬಿದ್ದೋರಲ್ಲಿ ಏನೇನು ಬಿಟ್ಟೋದ್ರು ಅಂತ ಅವ್ರನ್ನ ಕರ್ಕೊಂಡೋಗಿ ಸಿ ಎಂ ಹತ್ರ ಪೋಸ್ಟ್. ಏನಿಲ್ಲ ಅವ್ರಿಗೆ ಗಿಮಿಕ್ ಅಷ್ಟೇ, ಯಾವ ತರ ಗಿಮಿಕ್ ಮನ್ಸು ಕೆಡಿಸ್ಬೇಕಲ್ಲ, ನಮ್ ಕಾಲದ ಜನರಿಗೆ ಗೊತ್ತು ಏನು ಉಪಯೋಗ ಇಲ್ಲ ಅವೆಲ್ಲ ಅಂತೇಳಿ. ಆದ್ರೆ ಹೊರ ಜನಕ್ಕೆ ತೋರಿಸ್ಬೇಕಲ್ಲ, ಓ ನಾನು ಜೆ ಡಿ ಎಸ್ ನ ಗುಡಿಸ್ಬಿಟ್ಟೆ ಅಂತ ತೋರಿಸ್ಕೋಬೇಕಲ್ಲ. ಆ ಡ್ರಾಮಾ ದಯವಿಟ್ಟು ಬೇಡ ನೋಡಿ. ಅವರೆಲ್ಲ 3 ವರ್ಷದಿಂದ ಬಿಟ್ಟು ಹೋದಂತವ್ರು ಯಾರು ಅಲ್ಲ, ಮೊದಲೇ ಬಿಜೆಪಿ ಪಾರ್ಟಿ ಇರೋರು, ಯಾರು ಜೆ ಡಿ ಎಸ್ ಇಲ್ವೇ ಇಲ್ಲ. ಯಾರೋ ಒಂದು 3 ಜನ ಚಿಕ್ಕ ಹುಡುಗರು ಬಿಟ್ರೆ ಇನ್ನೆಲ್ಲ ಬಿಜೆಪಿನ ಕರ್ಕೊಂಡೋಗಿ ಹೂನರ್ ಹಾಕಿ ಸಿ ಎಂ ಹತ್ರ ಅವಮಾನ ಆಯ್ತು ಇವತ್ತು. ಪಾಪ ಮುಖ್ಯಮಂತ್ರಿಗಳಿಗೆ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅವಮಾನ ಮಾಡುವಂತ ಕೆಲಸವನ್ನ ಈ ಮಾಜಿ ಶಾಸಕರು ಇವತ್ತು ಕೂಡ ಮಾಡೋದು. ಪಾಪ ಇವತ್ತು ಅವ್ರಿಗೆ ಅವಮಾನ ಆಯ್ತು, ಅವ್ರಿಗೆ ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಪಾಪ ಯಾರು ಹೋದ್ರು ಅಂತೇಳಿ. ಇವತ್ತು ಯಾರೋ ಹುಡುಗನ್ ಕರ್ಕೊಂಡೋಗಿ ಅವಮಾನ ಮಾಡಿಸ್ಕೊಂಡ್ರಿ ಇರ್ಲಿ ಅದೊಂದ್ ಕಡೆ. ಜೊತೆನಲ್ಲಿ ಇವತ್ತೊಂದು ಗಿಮಿಕ್ ಮಾಡಕ್ ಹೊರಟವ್ರೆ, ನಮ್ಮ ಕಾರ್ಯಕರ್ತರು ಗೊತ್ತಾಗ್ಬೇಕು ಇವೆಲ್ಲ. ಯಾಕಂದ್ರೆ ನೋಡಿ, ಯಾವ್ದೋ ಒಂದು ಎಲ್ಲಿಗೆ ಹೋಗೋದು, ಅವ್ರದೇ ಪಕ್ಷದ ಕಾರ್ಯಕರ್ತನ ಕೂಸ್ಕೊಳ್ಳೋದು, ಯಾವನಿಗೂ ಒಂದು 2,000 3,000 ಕೊಟ್ಟು ವಿಡಿಯ ಮಾಡ್ರು ಅನ್ನೋದು, ಅವ್ರಿಗೆ ಶಲ್ಯ ಹಾಕೋದು, ಇವ್ರು ಬಿಜೆಪಿ ಸೇರ್ಪಡೆ ಅನ್ನೋದು. ಎಂತ ಎಂತ ಮನೋಭಾವ ಬಂದು, ಎಂತ ಯೋಗ್ಯತೆ ಪಾ ನಿಮ್ದು, ಎಂತ ಸ್ಥಿತಿಗೆ ಬಂದ್ರಿ ನೀವು ಅಲ್ವಾ ಸತ್ಯೇಂದ್ರಪ್ಪ, ಸತ್ಯೇಂದ್ರಮಣ ಈ ಆಮಟ್ಟಿಗೆ ಬಂದವ್ರಂದ್ರೆ ಇವತ್ತು ಅವ್ರ ಪಕ್ಷದ ಕಾರ್ಯಕರ್ತರುಗಳನ್ನೇ ಕಾರ್ಯಕರ್ತರಲ್ಲಿ ಯಾರ ಪಾಪ ಎಲ್ಲ ಹೋಗ್ಬಾರೋ ಹೋಗಿ ಕರ್ಕೊಂಬರೋದು, ಕೂರಿಸಿ ಶಲ್ಯ ಹಾಕ್ಬಿಡೋದು, ಶಲ್ಯ ಹಾಕ್ಬಿಟ್ಟು ಸೇರ್ಪಡೆ ಅಂತ ಬಿಡ್ತಾವ್ರೆ. ನಾವೇನ ಹಂಗೆ ಬಿಡಂಗಿದ್ದರೆ ಸ್ವಾಮಿ, ಡೈಲಿ 1,000 ಜನ ಬಿಡಬಲ್ಲೆ, ಡೈಲಿ 1,000 ಜನ ಬಿಡಬಲ್ಲೆ, ನನ್ಗೆ ಆಸಕ್ತಿ ಐತೆ, ನಾನು ಮಾಡಕ್ ಹೋಗಲ್ಲ ಅಂತ. ಪಾಪ ಶಲ್ಯ ಹಾಕಿದ ತಕ್ಷಣ ನೀನ್ ನಂಬ್ಕೊಂಡ್ರೆ ದಡ್ಡ ಅಲ್ವೇ, ದಯವಿಟ್ಟು ಆ ಗಿಮಿಕ್ ರಾಜಕಾರಣ ಮಾಡೋದು ಬೇಡ. ಈಗಾಗಲೇ ಸುಳ್ಳು ಆಶ್ವಾಸನೆಗಳು ಶುರು ಆಗ್ಬಿಟ್ಟವು ಕಾನ್ಫಿಡೆನ್ಸ್ ಅಲ್ಲಿ, 4 ವರ್ಷ ಕಾಣ್ತಿರ್ಲಿಲ್ಲ, ಈ ಚುನಾವಣೆ ಬಂದೈತೆ, ಈಗಾಗಲೇ ಸುಳ್ಳು ಆಶ್ವಾಸನೆಗಳು ಕೂಡ ಶುರು ಮಾಡ್ಕೊಬಿಟ್ಟವ್ರೆ. ಹಂಗ್ ಮಾಡ್ತೀವಿ ಇದ್ ಮಾಡ್ತೀವಿ ಏನೂ ಮಾಡಲ್ಲ, ಏನೂ ಮಾಡಲ್ಲ. ಮಾಡೋದೊಂದೇ, ಪಂಚಾಯತಿಗೊಂದು ಪೊಲೀಸ್ ಸ್ಟೇಷನ್, ಪಂಚಾಯತಿಗೊಂದು ಪೊಲೀಸ್ ಸ್ಟೇಷನ್ ಬೇಕಾ? ಬೇಕಾ? ಬೇಕು. ಬೇಡ ಅಂತಂದ್ರೆ ಇಲ್ಲಿಂದ ಫಸ್ಟ್ ಬಿಜೆಪಿನ ಓಡಿಸುವಂತ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ದಯವಿಟ್ಟು ನೀವೆಲ್ಲರೂ ಕೂಡ ಈ ಒಂದು